ಬೂತ್ ಮಟ್ಟದಲ್ಲಿ ಬಿಜೆಪಿಗೆ ಬಲ ತುಂಬಲಿದೆ ಆರ್ಎಸ್ಎಸ್. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಆರ್ಎಸ್ಎಸ್ ಮುಖ್ಯ ಪಾತ್ರವನ್ನ ವಹಿಸಲಿದೆ. ನೇರವಾಗಿ ಆರ್ಎಸ್ಎಸ್ ಪಾಲ್ಗೊಳ್ಳದೆ ಇರಬಹುದು, ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಗದ್ದುಗೆ ಏರೋಕೆ ಸಹಾಯವಂತೂ ಮಾಡುತ್ತೆ. ಆರ್ಎಸ್ಎಸ್ ಅಂದ್ರೆ ಅವರ ಸಂಘಟನಾ ಶಕ್ತಿಯಿಂದಾನೇ ಫೇಮಸ್. ಆ ಮೂಲಕ ಬೂತ್ ಮಟ್ಟದಲ್ಲಿ ಬಿಜೆಪಿಗೆ ಸಹಾಯ ಮಾಡುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಹೇಳಿದ್ದ ಮಾತನ್ನ ನಾವು ನೆನಪಿಸ್ಕೋಬಹುದು. ಬಿಜೆಪಿ ಬೂತ್ ಮಟ್ಟದಲ್ಲಿ ಗೆದ್ರೆ ಕರ್ನಾಟಕ ಚುನಾವಣೆನೆ ಗೆದ್ದಂತೆ ಅಂತ. ಕರ್ನಾಟಕ ಬಿಜೆಪಿ ಪ್ರಮುಖ ನಾಯಕರಾದ ಬಿಎಸ್ ಯಡಿಯೂರಪ್ಪ, ಅನಂತಕುಮಾರ್ ಈಚೆಗೆ ಆರ್ಎಸ್ಎಸ್ನ ಪ್ರಮುಖ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಚುನಾವಣೆಗೆ ಹೆಣಿಬೇಕಾದ ರಣತಂತ್ರದ ಬಗ್ಗೆ ಈ ವೇಳೆ ಚರ್ಚೆ ನಡೀತಾ ಇದೆ. ನೆರವು ಬಯಸುವ ಬಿಜೆಪಿ ನಾಯಕರಿಗೆ ಸಹಾಯ ಮಾಡೋಕೆ ಆರ್ಎಸ್ಎಸ್ ಕೂಡ ಸಿದ್ಧ ಇದೆ. ಆದ್ರೆ ನೇರವಾಗಿ ಆರ್ಎಸ್ಎಸ್ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಇದೇ ವೇಳೆ ಮತದಾನ ಮಾಡುವಂತೆ ಪ್ರೇರಣೆ ಕೊಡುವ ಕೆಲಸವನ್ನ ಆರ್ಎಸ್ಎಸ್ ಮಾಡುತ್ತೆ. ಇನ್ನು ಪ್ರಜಾಪ್ರಭುತ್ವ ಬಲವಾಗಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮತದಾನ ಆಗ್ಬೇಕು, ಸರಿಯಾದ ಅಭ್ಯರ್ಥಿಗೆ ಜನ ಮತ ಹಾಕ್ಬೇಕು. ಇಂಥ ಅಭಿಯಾನವನ್ನ ನಮ್ಮ ಸ್ವಯಂ ಸೇವಕರು ಕೈಗೊಳ್ತಾರೆ ಅಂತ ರೀಸೆಂಟ್ ಆಗಿ ಆರ್ಎಸ್ಎಸ್ ನಾಯಕರೊಬ್ರು ಪಿಟಿಐಗೆ ಹೇಳಿದ್ರು. ಎಷ್ಟು ಸ್ವಯಂ ಸೇವಕರು ಪಾಲ್ಗೊಳ್ತಾರೆ ಅಂತ ಸಂಖ್ಯೆ ಹೇಳೋದು ಕಷ್ಟ, ಆದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ದಾರೆ. ಕರ್ನಾಟಕ ಚುನಾವಣೆಗೆ ಸಹಾಯ ಮಾಡೋದಾಗಿ ಆರ್ಎಸ್ಎಸ್ ನಾಯಕರು ಭರವಸೆ ಕೊಟ್ಟಿರೋದಾಗಿ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಸೊ ಬಿಜೆಪಿಗೆ ಮತ್ತೊಂದು ದೊಡ್ಡ ಸಪೋರ್ಟ್ ಆರ್ಎಸ್ಎಸ್ ಇಂದ ಸಿಗ್ತಾ ಇದೆ. ಇದರಿಂದ ಬಿಜೆಪಿ ಏನಾದ್ರೂ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರತ್ತಾ ಕಾದ್ ನೋಡೋಣ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ.